Hello dear students, welcome to Biology Bridge Course program. And today in this video I'm going to explain about one more type of microorganism, that is study of viroids. In the previous video I explained about the viruses. Viruses are ultramicroscopic obligatory parasites. They are made up of protein and genetic material. They show the property of both living and non-living. Hence, they are the connecting link between living and non-living. Like that, one more type of microorganism, it is viroid. Viroid means virus-like. Virus thara yavudu anastirtada athva kanastada adanna viroid anta karitar. Then what are these viroids? Viroids andre enu? What is their structure? Who discovered the viroids? And viroids are causing the diseases in plants, animals or humans. ಯಾವ ಆರ್ಗ್ಯಾನಿಸಮ್ಸ್ ಒಳಗೆ ಈ ವೈರಾಯ್ಡ್ಗಳು ಡಿಸೀಸ್ಗಳನ್ನು ಕಾಸ್ ಮಾಡ್ತಾವೆ. ವೈರಾಯ್ಡ್ಸ್ ಆರ್ ಸಿಂಗಲ್ ಸ್ಟ್ರ್ಯಾಂಡೆಡ್ ಸರ್ಕ್ಯುಲಾರ್ ಆ್ಯಂಡ್ ನಾನ್ ಕೋಡಿಂಗ್ ಆರ್ ಎನ್ ಎಸ್ ದ್ಯಾಟ್ ಇನ್ಫೆಕ್ಟ್ ಪ್ಲಾಂಟ್ಸ್. ದಿಸ್ ಈಸ್ ದ ಡೆಫಿನೇಷನ್ ಆಫ್ ವೈರಾಯ್ಡ್ಸ್. ವೈರಾಯ್ಡ್ಸ್ ಅಂದರೆ ಏನು? ಸಿಂಗಲ್ ಸ್ಟ್ರ್ಯಾಂಡೆಡ್ ಅಂದರೆ ಒಂದ ಚೈನ್ ಇರ್ತದೆ. And it is a circular, round irthada. What is that? Non-coding RNA. Hope you remember the nucleic acids. Nucleic amlagalu nivu nenpittukondi irthiri ankothini. DNA and RNA. RNA the function enu? It transfers the message for the synthesis of protein. Organisms body valaga ಪ್ರೋಟೀನ್ಗಳು ತಯಾರಾಗಲಿಕ್ಕೆ ಬೇಕಾಗಿರೋಂಥ ಮೆಸೇಜನ್ನು ಮೊದಲು ಡಿ ಎನ್ ಎ ಕೊಡ್ತದೆ. ಆ ಡಿ ಎನ್ ಎ ಕೊಟ್ಟಂಥ ಮೆಸೇಜ್ಗಳನ್ನು ಪೋಸ್ಟ್ಮ್ಯಾನ್ ಥರ ಯಾವುದು ಕೆಲಸ ಮಾಡ್ತದೆ? ಆರ್ ಎನ್ ಎ ಕೆಲಸ ಮಾಡ್ತದೆ. ಅಂದರೆ ಅರ್ಥ, ಮೆಸೇಜಸ್ ಫಾರ್ ಪ್ರೋಟೀನ್ ಸಿಂಥಸಿಸ್, ಪ್ರೋಟೀನ್ಗಳ ತಯಾರಿಕೆಗೆ ಬೇಕಾಗುವಂಥ ಮೆಸೇಜ್ಗಳನ್ನು ಡಿ ಎನ್ ಎದಿಂದ ತಗೊಂಡು ಬರೋ ಕೆಲಸ ಯಾವುದು ಮಾಡ್ತದೆ? ಆರ್ ಎನ್ ಎ ಮಾಲಿಕ್ಯೂಲ್. ಇಂಥ ಆರ್ ಎನ್ ಎ ಮೆಸೇಜನ್ನು ಕೊಡ್ತಿರಬಾರ್ದು. ಅದು ಸರ್ಕ್ಯುಲಾರ್ ಅಂದರೆ ರೌಂಡ್ ಇರಬೇಕು. ಆ್ಯಂಡ್ ಸಿಂಗಲ್ ಸ್ಟ್ರ್ಯಾಂಡೆಡ್ ಇದ್ದರೆ ಇಟ್ ಈಸ್ ಕಾಲ್ಡ್ ವೈರಾಯ್ಡ್. ದೇರ್ ಫೋರ್ ವಿ ಕ್ಯಾನ್ ಗಿವ್ ದ ಕನ್ಕ್ಲೂಜನ್, ವೈರಾಯ್ಡ್ಸ್ ಆರ್ ಇನ್ಫೆಕ್ಷಿಯಸ್ ಆರ್ ಎನ್ ಎ ಮಾಲಿಕ್ಯೂಲ್ಸ್. ರೋಗ ತರುವಂಥ ಆರ್ ಎನ್ ಎ ಮಾಲಿಕ್ಯೂಲಿಗೇನೆ ಏನಂತ ಕರೀತಾರೆ? ವೈರಾಯ್ಡ್ ಅಂತ ಕರೀತಾರೆ. ಸೊ ವೈರಾಯ್ಡ್ ಈಸ್ ಮೇಡ್ ಅಪ್ ಆಫ್ ಸಿಂಗಲ್ ಸ್ಟ್ರ್ಯಾಂಡೆಡ್ ಆರ್ ಎನ್ ಎ. ದ್ಯಾಟ್ ಆರ್ ಎನ್ ಎ ಈಸ್ ಸರ್ಕ್ಯುಲಾರ್ ಇನ್ ನೇಚರ್ ಆ್ಯಂಡ್ ದ ಆರ್ ಎನ್ ಎ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ವೈರಾಯ್ಡ್ ಇಟ್ ಈಸ್ ನಾಟ್ ಗಿವಿಂಗ್ ಮೆಸೇಜ್ ಫಾರ್ ಪ್ರೋಟೀನ್ ಸಿಂಥಸಿಸ್. ಇದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಬೇರೆ ಕಡೆಗೆ ಇರೋವಂಥ ಆರ್ ಎನ್ ಎ ಪ್ರೋಟೀನ್ ಸಿಂಥಸಿಸ್ಸಿಗೆ ಏನು ಮೆಸೇಜ್ ಬೇಕಾಗ್ತದೆ ಅದನ್ನು ಪ್ರೊವೈಡ್ ಮಾಡ್ತದೆ. ಇಟ್ ಗಿವ್ಸ್ ದ ಮೆಸೇಜ್, ಇಟ್ ಬ್ರಿಂಗ್ಸ್ ದ ಮೆಸೇಜ್ ಫ್ರಾಮ್ ಡಿ ಎನ್ ಎ ಫಾರ್ ದ ಪ್ರೋಟೀನ್ ಸಿಂಥಸಿಸ್. ಬಟ್ ದ ಆರ್ ಎನ್ ಎ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ವೈರಾಯ್ಡ್ ಇಟ್ ಈಸ್ ಅ ನಾನ್ ಕೋಡಿಂಗ್. ಮೀನಿಂಗ್ ಆಫ್ ನಾನ್ ಕೋಡಿಂಗ್, ಡಸ್ ನಾಟ್ ಗಿವ್ ಎನಿ ಮೆಸೇಜ್. ಯಾವುದೇ ರೀತಿಯ ಮೆಸೇಜನ್ನು ಅದು ಕೊಡ್ತಿದ್ದಿಲ್ಲ ಅಂದರೆ ಅದನ್ನು ನಾನ್ ಕೋಡಿಂಗ್ ಅಂತ ಕರಿತೀವಿ ಬಯಾಲಾಜಿಕಲಿ. ಆ್ಯಂಡ್ ವೈರಾಯ್ಡ್ ಒಳಗಿರೋಂಥ ಆರ್ ಎನ್ ಎ ಎಂಥ ಆರ್ ಎನ್ ಎ ಅದ? ಸಿಂಗಲ್ ಸ್ಟ್ಯಾಂಡರ್ಡ್ ಆರ್ ಎನ್ ಎ ಅದ, ಅದು ಸರ್ಕ್ಯುಲಾರ್ ಅದ, ಆ್ಯಂಡ್ ಇಟ್ ಈಸ್ ನಾನ್ ಕೋಡಿಂಗ್. ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೈರಾಯ್ಡ್ಸ್ ಆರ್ ಏಬಲ್ ಟು ಇನ್ಫೆಕ್ಟ್ ಓನ್ಲಿ ಪ್ಲಾಂಟ್ಸ್. ಇದು ಆ್ಯನಿಮಲ್ಸಿಗೂ ಇನ್ಫೆಕ್ಷನನ್ನು ಕಾಸ್ ಮಾಡಂಗಿಲ್ಲ, ಹ್ಯೂಮನ್ಸಿಗೂ ಇನ್ಫೆಕ್ಷನನ್ನು ಕಾಸ್ ಮಾಡಂಗಿಲ್ಲ. ವೈರಾಯ್ಡ್ಸ್ ಆರ್ ಕೆಪೇಬಲ್ ಆಫ್ ಇನ್ಫೆಕ್ಟಿಂಗ್ ಓನ್ಲಿ ಪ್ಲಾಂಟ್ಸ್. ಅದು ಪ್ಲಾಂಟ್ಗಳಿಗೆ ಮಾತ್ರ ಡಿಸೀಸನ್ನು ಕಾಸ್ ಮಾಡ್ತದೆ. ಆ್ಯಂಡ್ ದೇ ರೆಪ್ಲಿಕೇಟ್ ಇನ್ ದ ನ್ಯೂಕ್ಲಿಯಸ್ ಆರ್ ಕ್ಲೋರೋಪ್ಲಾಸ್ಟ್.
ಈಗೊಂದು ಪ್ಲಾಂಟ್ ಒಳಗೆ ವೈರಾಯ್ಡ್ ಸೇರ್ಕೊಂಡದಂತ ತಿಳ್ಕೊಳ್ಳೋಣ. ಅಂದರೆ ಇನ್ಫೆಕ್ಷಿಯಸ್ ಆರ್ ಎನ್ ಎ ಮಾಲೆಕ್ಯೂಲ್, ಡಿಸೀಸ್ ಕಾಸಿಂಗ್ ಆರ್ ಎನ್ ಎ ಮಾಲೆಕ್ಯೂಲ್ ಪ್ಲಾಂಟ್ ಬಾಡಿ ಒಳಗೆ ಹೋಗಿ ಸೇರ್ಕೊಂಡದಂತ ಇಟ್ಕೊಳ್ಳೋಣ. ಅದು ಎಲ್ಲಿ ಮಲ್ಟಿಪ್ಲೈ ಆಗ್ತದೆ, ತನ್ನ ನಂಬರನ್ನು ಎಲ್ಲಿ ಜಾಸ್ತಿ ಮಾಡ್ಕೋತದ? ದ ವೈರಾಯ್ಡ್ ರೆಪ್ಲಿಕೇಟ್ಸ್ ಐದರ್ ಇನ್ ದ ನ್ಯೂಕ್ಲಿಯಸ್ ಆರ್ ಇನ್ ದ ಕ್ಲೋರೋಪ್ಲಾಸ್ಟ್. ನ್ಯೂಕ್ಲಿಯಸ್ ಪೋಷಕೇಂದ್ರ, ಅದರೊಳಗರೆ ತನ್ನ ನಂಬರನ್ನು ಜಾಸ್ತಿ ಮಾಡ್ಕೋಬೇಕು, ಇಲ್ಲ ಕ್ಲೋರೋಪ್ಲಾಸ್ಟ್ ಒಳಗರೆ ಮಲ್ಟಿಪ್ಲೈ ಆಗಿ ತನ್ನ ನಂಬರನ್ನು ಜಾಸ್ತಿ ಮಾಡ್ಕೋತದೆ. ಆ್ಯಂಡ್ ದಿಸ್ ಇನ್ಫೆಕ್ಷಿಯಸ್ ಆರ್ ಎನ್ ಎ ಈಸ್ ಕಾಲ್ಡ್ ವೈರಾಯ್ಡ್. ದೆನ್ ಯಾರು ಇದನ್ನು ಡಿಸ್ಕವರ್ ಮಾಡಿದವರು? ಕ್ರೆಡಿಟ್ ಆಫ್ ಡಿಸ್ಕವರಿಂಗ್ ವೈರಾಯ್ಡ್ಸ್ ಗೋಸ್ ಟು ಥಿಯೋಡಾರ್ ಓಟೋ ಡೇನಿಯರ್. ಡೇನಿಯರ್ ಅಂತ ನೆನಪಿಟ್ಕೊಂಡ್ರೆ ಸಾಕು, ಥಿಯೋಡಾರ್ ಓಟೋ ಡೇನಿಯರ್ ಅಮೇರಿಕನ್ ಪ್ಲಾಂಟ್ ಪೆಥಾಲಜಿಸ್ಟ್, ಅಗ್ರಿಕಲ್ಚರ್ ರಿಸರ್ಚ್ ಸರ್ವಿಸ್ ಇನ್ ಮೇರ್ಲ್ಯಾಂಡ್, ಇನ್ 1971 ಡಿಸ್ಕವರ್ಡ್ ದ ವೈರಾಯ್ಡ್ಸ್. ಕ್ರೆಡಿಟ್ ಆಫ್ ಡಿಸ್ಕವರಿಂಗ್ ದ ವೈರಾಯ್ಡ್ಸ್ ಗೋಸ್ ಟು ಡೇನಿಯರ್. ಈ ಸೈಂಟಿಸ್ಟು ಪ್ಲಾಂಟ್ ಪೆಥಾಲಜಿಸ್ಟ್ ಅಂತ ಹೇಳಿದೆ. ಪ್ಲಾಂಟ್ ಪೆಥಾಲಜಿಸ್ಟ್, ಈಗ ಹಾರ್ಟಿಗೆ ಸಂಬಂಧಪಟ್ಟಂಥ ಡಿಸೀಸ್ಗಳನ್ನು ಯಾರು ಟ್ರೀಟ್ ಮಾಡ್ತಾರೆ ಅವರಿಗೆ ಕಾರ್ಡಿಯಾಲಜಿಸ್ಟ್ ಅಂತ ಕರಿತೀವಿ. ಸ್ಪೆಸಿಫಿಕೇಷನ್, ಸ್ಪೆಸಿಫಿಕ್ ಬ್ರ್ಯಾಂಚಸ್ ಇನ್ ಮೆಡಿಸಿನ್. ಅದೇ ಥರ ಪೆಥಾಲಜಿ ಬ್ರ್ಯಾಂಚ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಡಿಸೀಸಸ್, ವೆದರ್ ಇಟ್ ಈಸ್ ಹ್ಯೂಮನ್ ಡಿಸೀಸ್, ಇಟ್ ಈಸ್ ಆ್ಯನಿಮಲ್ ಡಿಸೀಸ್, ಆರ್ ಇಟ್ ಈಸ್ ಪ್ಲಾಂಟ್ ಡಿಸೀಸ್. ರೋಗಗಳು ಯಾಕೆ ಬರ್ತಾವ, ಅದರದ ಲಕ್ಷಣ ಏನು, ಅದು ಯಾವುದರಿಂದ ಬರಲಿಕ್ಕತ್ತದ, ಬರೀ ರೋಗಗಳ ಬಗ್ಗೆನೇ ಅಧ್ಯಯನ ಮಾಡಲಿಕ್ಕಿರೋವಂಥ ಒಂದು ಸೆಪರೇಟ್ ಬ್ರ್ಯಾಂಚಿಗೆ ಪೆಥಾಲಜಿ ಅಂತ ಕರೀತಾರೆ. ಆ್ಯಂಡ್ ದ ಪರ್ಸನ್ ಹೂ ಸ್ಪೆಷಲೈಸಸ್ ಇನ್ ಪೆಥಾಲಜಿ, ಹೀ ಆರ್ ಶೀ ಈಸ್ ಕಾಲ್ಡ್ ಪೆಥಾಲಜಿಸ್ಟ್. ಯಾರು ಆ ಪೆಥಾಲಜಿನೇ ಮೇನ್ ಸಬ್ಜೆಕ್ಟಾಗಿ ಸ್ಟಡಿ ಮಾಡ್ತಾರೆ ಪೋಸ್ಟ್ ಗ್ರ್ಯಾಜುಯೇಷನ್ ಒಳಗೆ, ಅವರನ್ನು ಪೆಥಾಲಜಿಸ್ಟ್ ಅಂತ ಕರೀತಾರೆ. ಇಲ್ಲೇ ಮೂರು ಬೈಫರ್ಕೇಶನ್, ಪ್ಲಾಂಟ್ ಪೆಥಾಲಜಿಸ್ಟ್, ಆ್ಯನಿಮಲ್ ಪೆಥಾಲಜಿಸ್ಟ್, ಹ್ಯೂಮನ್ ಪೆಥಾಲಜಿಸ್ಟ್. ಮನುಷ್ಯರಿಗೆ ಬರೋ ರೋಗಗಳನ್ನು ಸ್ಟಡಿ ಮಾಡೋರು ಹ್ಯೂಮನ್ ಪೆಥಾಲಜಿಸ್ಟ್, ಪ್ಲಾಂಟ್ಸಿಗೆ ಬರುವಂಥ ರೋಗಗಳನ್ನು ಸ್ಟಡಿ ಮಾಡೋರು ಪ್ಲಾಂಟ್ ಪೆಥಾಲಜಿಸ್ಟ್, ಆ್ಯನಿಮಲ್ಸ್ ವೆಟರ್ನರಿ ಸೈನ್ಸ್ ಪ್ರಾಣಿಗಳ ರೋಗಗಳ ಬಗ್ಗೆ ಅಧ್ಯಯನ ಮಾಡೋರು, ಅಥವಾ ದ ಡಿಸೀಸ್ ಆಫ್ ದ ಆ್ಯನಿಮಲ್ಸ್ ಈಸ್ ಟ್ರೀಟೆಡ್ ಬೈ ವೆಟರ್ನರಿ ಡಾಕ್ಟರ್ಸ್, ಅಂಥವರು ಆ್ಯನಿಮಲ್ ಪೆಥಾಲಜಿಸ್ಟ್ ಸ್ಪೆಷಲೈಸೇಷನ್ ಮಾಡಿದರೆ ಕರೆಸ್ಕೋತಾರೆ. ಸೊ ಪ್ಲಾಂಟ್ ಪೆಥಾಲಜಿ ದ ಬ್ರ್ಯಾಂಚ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ಲಾಂಟ್ ಡಿಸೀಸಸ್. ಪ್ಲಾಂಟ್ಗಳಿಗೆ ಬರೋವಂಥ ಡಿಸೀಸ್ಗಳನ್ನು ಸ್ಟಡಿ ಮಾಡೋ ಬ್ರ್ಯಾಂಚಿಗೆ ಪ್ಲಾಂಟ್ ಪೆಥಾಲಜಿ ಅಂತ ಕರೀತಾರೆ. ಆ ಪ್ಲಾಂಟ್ ಪೆಥಾಲಜಿ ಒಳಗೆ ಯಾರು ಸ್ಪೆಷಲೈಸೇಷನ್ ಮಾಡ್ಕೊಂಡಿರ್ತಾರೆ ದ್ಯಾಟ್ ಪರ್ಸನ್ ಈಸ್ ಕಾಲ್ಡ್ ಪ್ಲಾಂಟ್ ಪೆಥಾಲಜಿಸ್ಟ್. ಆ್ಯಂಡ್ ಥಿಯೋಡಾರ್ ಓಟೋ ಡೇನಿಯರ್, ದಿಸ್ ಪರ್ಸನ್ ಈಸ್ ಆಲ್ಸೋ ಪ್ಲಾಂಟ್ ಪೆಥಾಲಜಿಸ್ಟ್. ಅವರು ಈ ವೈರಾಯ್ಡ್ಗಳನ್ನು ಡಿಸ್ಕವರ್ ಮಾಡಿದರು. ಸೊ ವಾಟ್ ಈಸ್ ದ ಇನ್ಫಾರ್ಮೇಷನ್? ವೈರಾಯ್ಡ್ಸ್ ಆರ್ ಏಬಲ್ ಟು ಕಾಸ್ ದ ಡಿಸೀಸಸ್ ಓನ್ಲಿ ಇನ್ ದ ಪ್ಲಾಂಟ್ಸ್. ವೈರಾಯ್ಡ್ಸ್ ಆರ್ ಮೇಡಪ್ ಆಫ್ ಸಿಂಗಲ್ ಸ್ಟ್ರ್ಯಾಂಡೆಡ್ ಸರ್ಕ್ಯುಲಾರ್ ಆರ್ ಎನ್ ಎ, ಬಟ್ ಆರ್ ಎನ್ ಎ ಆಫ್ ದ ವೈರಾಯ್ಡ್ ಡಸ್ ನಾಟ್ ಗಿವ್ ಎನಿ ಮೆಸೇಜ್ ಫಾರ್ ದ ಪ್ರೋಟೀನ್ ಸಿಂಥಸಿಸ್. ವೈರಾಯ್ಡ್ಸ್ ರೆಪ್ಲಿಕೇಟ್ ಇನ್ ದ ನ್ಯೂಕ್ಲಿಯಸ್ ಆರ್ ಕ್ಲೋರೋಪ್ಲಾಸ್ಟ್. ಕ್ರೆಡಿಟ್ ಆಫ್ ಡಿಸ್ಕವರಿಂಗ್ ದ ವೈರಾಯ್ಡ್ಸ್ ಗೋಸ್ ಟು ಡೇನಿಯರ್, ಓಟೋ ಡೇನಿಯರ್. ಆ್ಯಂಡ್ ಓಟೋ ಡೇನಿಯರ್ ಇಸ್ ಆ್ಯನ್ ಅಮೇರಿಕನ್ ಪ್ಲಾಂಟ್ ಪೆಥಾಲಜಿಸ್ಟ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಎಸ್, ಸ್ಟ್ರಕ್ಚರ್ ಆಫ್ ವೈರಾಯ್ಡ್. ಸೊ ಹಿಯರ್ ಯು ಕ್ಯಾನ್ ಸಿ ವೆರಿ ಸಿಂಪಲ್ ಸ್ಟ್ರಕ್ಚರ್ ಇಟ್ ಈಸ್ ಹ್ಯಾವಿಂಗ್. ದಿಸ್ ಈಸ್ ಆರ್ ಎನ್ ಎ ಮಾಲಿಕ್ಯೂಲ್. ಸೊ ಏರಿಯಾ ಆಫ್ ಆರ್ ಎನ್ ಎ ವಿಚ್ ಈಸ್ ದ ಓನ್ಲಿ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ದ ವೈರಾಯ್ಡ್. ಹೌ ಇಟ್ ಅಪಿಯರ್ಸ್ ಅಂಡರ್ ದ ಮೈಕ್ರೋಸ್ಕೋಪ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಒಳಗೆ ನೋಡಿದರೆ ಈ ಥರ ಸರ್ಕ್ಯುಲಾರ್ ಆರ್ ಎನ್ ಎ ಮಾಲಿಕ್ಯೂಲ್. ಸರ್ಕ್ಯುಲಾರ್ ಅಂತ ಯಾಕೆ ರೆಫರ್ ಮಾಡ್ತೀನಿ? ಬೋತ್ ದ ಎಂಡ್ಸ್ ಆರ್ ಜಾಯಿನ್ಡ್ ವಿತ್ ಈಚ್ ಅದರ್, ಎರಡೂ ಎಂಡ್ಗಳು ಒಂದಕ್ಕೊಂದಕ್ಕೆ ಜಾಯಿನ್ ಆಗ್ಯಾವ. ಸೊ ಇಟ್ ಈಸ್ ದ ಸರ್ಕ್ಯುಲಾರ್ ಸ್ಟ್ರಕ್ಚರ್. ಏನದ ವೈರಾಯ್ಡಿಗೆ ಸರ್ಕ್ಯುಲಾರ್ ಎಸ್ ಎಸ್ ಆರ್ ಎನ್ ಎ
single stranded expansion of the SS is single stranded molecule with double stranded regions due to complementary base pairing. Complementary base pairing, adenine, guanine, thymine, cytosine, uracil, ಇವುಗಳಿಗೆ ನೈಟ್ರೋಜನ್ ಬೇಸ್ ಅಂತ ಕರೀತಾರೆ. ಈ ನೈಟ್ರೋಜನ್ ಬೇಸ್ಗಳು ಒಂದಕ್ಕೊಂದು ಸೇರಿಕೊಂಡಾಗ ಅಲ್ಲಿ ಡಿ ಎನ್ ಎ ಮೊಲೆಕ್ಯೂಲರೇ ಆಗ್ತದೆ ಅಥವಾ ಆರ್ ಎನ್ ಎ ಮೊಲೆಕ್ಯೂಲರೇ ಆಗ್ತದೆ. ಈ ನೈಟ್ರೋಜನ್ ಬೇಸ್ಗಳು ಎಲ್ಲಿ ಪೇರ್ ಆಗಿರ್ತಾವ ಅಂದರೆ ಎರಡೆರಡು ಇರ್ತಾವ ಅಲ್ಲೇ ಏನಾಗ್ಯದ ಡಬಲ್ ಸ್ಟ್ರ್ಯಾಂಡೆಡ್ ರೀಜನ್ಸ್. ಸೊ ಹಿಯರ್ ಯು ಕ್ಯಾನ್ ಸಿ ದ ಡಬಲ್ ಸ್ಟ್ರ್ಯಾಂಡೆಡ್ ರೀಜನ್ಸ್ ಯಾಕಾಗ್ಯಾವ ಡ್ಯೂ ಟು ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್. What is the number of nucleotides? The number of nucleotides is 250 to 400. RNA viroid RNA ಒಳಗೆ ಈ ಬೇಸ್ಗಳ ಸಂಖ್ಯೆ ಎಷ್ಟದ 250 to 400, not more than that. And appears like a rod. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಒಳಗೆ ನೋಡಿದಾಗ ಸಣ್ಣ ರಾಡ್ ಥರ ಕಾಣಿಸ್ತಾವ. ಆ್ಯಂಡ್ ಇಟ್ ಈಸ್ ಮೇಡಪ್ ಆಫ್ ಸಿಂಗಲ್ ಸ್ಟ್ರ್ಯಾಂಡೆಡ್ ಆರ್ ಎನ್ ಎ. ಸೊ ಹಿಯರ್ ಸಮ್ ಪಾಯಿಂಟ್ಸ್. ವೈರಾಯ್ಡ್ಸ್ ಆರ್ ಸ್ಮಾಲೆಸ್ಟ್ ನೋನ್ ಇನ್ಫೆಕ್ಷಿಯಸ್ ಏಜೆಂಟ್ಸ್. ಅತಿ ಸಣ್ಣದಾಗಿರುವಂಥ ಇನ್ಫೆಕ್ಷಿಯಸ್ ಏಜೆಂಟ್ ಯಾವುದರ ಅದ ಅಂದ್ರೆ ಇಟ್ ಈಸ್ ವೈರಾಯ್ಡ್. ಆ್ಯಂಡ್ the RNA molecule of viroid, it is of low molecular weight. Yak RNA of the viroid is made up of how many nitrogen bases ante helide 250 to 400. Ishte nitrogen base galu irodrinda adarda molecular weight kadime irutada. And aagle helide non coding RNA of the viroid do not code for any protein. ಸೊ ಪ್ರೋಟೀನನ್ನು ಕೋಡ್ ಮಾಡಂಗಿಲ್ಲ. ಸೊ ನೋ ಪ್ರೋಟೀನ್ ಲೈಕ್ ವೈರಸಸ್. ವೈರಸ್ಸಿಗೂ ಮತ್ತು ವೈರಾಯ್ಡಿಗೂ ಏನು ಡಿಫ್ರೆನ್ಸ್ ಅದ ಅಂತಂದ್ರೆ ವೈರಾಯ್ಡ್ಸ್ ಕಂಟೈನ್ ಆರ್ ಎನ್ ಎ. ಇವನ್ ವೈರಸ್ ಒಳಗೂ ಆರ್ ಎನ್ ಎ ಇರ್ತದೆ. ಬಟ್ ವೈರಸಸ್ ಆರ್ ಕಂಪಲ್ಸರಿ ಹ್ಯಾವಿಂಗ್ ಪ್ರೋಟೀನ್ ಕೋಡ್. ಇನ್ ದ ವೈರಸಸ್ ಆರ್ ಎನ್ ಎ ಈಸ್ ಕಂಪಲ್ಸರಿಲಿ ಸರೌಂಡೆಡ್ ಬೈ ಪ್ರೋಟೀನ್ ಕೋಡ್. ಆರ್ ಎನ್ ಎ ಇದ್ರೆ ಆರ್ ಎನ್ ಎ ಹೊರಗಡೆ ಪ್ರೋಟೀನ್ ಕೊಟ್ಟಿರ್ತದೆ. ಡಿ ಎನ್ ಎ ಇದ್ರೆ ಡಿ ಎನ್ ಎದ ಹೊರಗಡೆ ಪ್ರೋಟೀನ್ ಕೊಟ್ಟಿರ್ತದೆ ಎದರೊಳಗೆ ವೈರಸಸ್ ಒಳಗೆ. ಬಟ್ ನಾಟ್ ಇನ್ ಕೇಸ್ ಆಫ್ ವೈರಾಯ್ಡ್ಸ್. ವೈರಾಯ್ಡ್ಸ್ ಡು ನಾಟ್ ಕಂಟೈನ್ ಎನಿ ಪ್ರೋಟೀನ್ ಕೋಟ್. ಯಾಕೆ ತಯಾರಾಗಂಗಿಲ್ಲ ಪ್ರೋಟೀನ್ ಕೋಟು? ಬಿಕಾಸ್ ವೈರಾಯ್ಡ್ ಒಳಗಿನ ಆರ್ ಎನ್ ಎ ಇಟ್ ಈಸ್ ನಾಟ್ ಗಿವಿಂಗ್ ಎನಿ ಮೆಸೇಜ್ ಫಾರ್ ದ ಪ್ರೋಟೀನ್ ಸಿಂಥಸಿಸ್. ದೇರ್ಫೋರ್ ವೈರಾಯ್ಡ್ಸ್ ಡು ನಾಟ್ ಕಂಟೈನ್ ಪ್ರೋಟೀನ್ ಕೋಟ್. ದೆನ್ ವೇರ್ ಡೂ ಯು ಫೈಂಡ್ ದಿಸ್ ಪ್ರೋಟೀನ್ ಕೋಟ್? ದ ಪ್ರೋಟೀನ್ ಕೋಟ್ ಈಸ್ ಪ್ರೆಸೆಂಟ್ ಇನ್ ದ ವೈರಸಸ್. ಇಸ್ ಇಟ್ ಕ್ಲಿಯರ್? ದೆನ್ ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ಪ್ರಶ್ನೆ, ಒಟ್ಟೋ ಡೇನಿಯರು ಇದನ್ನು ಹೆಂಗೆ ಡಿಸ್ಕವರ್ ಮಾಡಿದರು? ಹೌ ಒಟ್ಟೋ ಡೇನಿಯರ್ ಡಿಸ್ಕವರ್ಡ್ ದ ವೈರಾಯ್ಡ್ಸ್. ವೈರಾಯ್ಡನ್ನು ಡಿಸ್ಕವರ್ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನದ. ಹಿ ವಾಸ್ ಸ್ಟಡಿಯಿಂಗ್ ಅಬೌಟ್ ದ ಡಿಸೀಸ್ ಕಾಲ್ಡ್ ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ಇನ್ ಶಾರ್ಟ್ ಇಟ್ ಈಸ್ ಕಾಲ್ಡ್ PSTVD. ಪಿ ಫಾರ್ ಪೊಟ್ಯಾಟೋ, ಎಸ್ ಫಾರ್ ಸ್ಪಿಂಡಲ್, ಟಿ ಫಾರ್ ಟ್ಯೂಬರ್, VD ಫಾರ್ ವೈರಾಯ್ಡ್. ದ ಶಾರ್ಟ್ ಫಾರ್ಮ್ ಆಫ್ ದ ವೈರಾಯ್ಡ್ ಈಸ್ VD. ಈ ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ಬಗ್ಗೆ ಒಟ್ಟೋ ಡೇನಿಯರ್ ಒಟ್ಟೋ ಸ್ಟಡಿ ಮಾಡ್ಲಿಕ್ಕತ್ತಿದ್ರು. ವಾಟ್ ಈಸ್ ದಿಸ್ ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್? ಸಿ ಹಿಯರ್ ಇನ್ ದ ಇಮೇಜ್, ದಿಸ್ ಈಸ್ ನಾರ್ಮಲ್ ಶೇಪ್ ಆಫ್ ದ ಪೊಟ್ಯಾಟೋ. ಇಫ್ ದ ಪೊಟ್ಯಾಟೋ ಈಸ್ ನಾರ್ಮಲ್, ಅದು ಹಿಂಗೆ ಗಡ್ಡಿ ಥರ ಇರ್ತದೆ. ಬಟ್ ಲುಕ್ ಆ್ಯಟ್ ದ ಇನ್ಫೆಕ್ಟೆಡ್ ಪೊಟ್ಯಾಟೋಸ್ ಬೈ ವೈರಾಯ್ಡ್. ವೈರಾಯ್ಡ್ದಿಂದ ಪೊಟ್ಯಾಟೋಗೆ ಇನ್ಫೆಕ್ಷನ್ ಆದರೆ ಇದು ಸ್ಪಿಂಡಲ್ ಶೇಪಿಗೆ ಬಂದದ. ಸ್ಪಿಂಡಲ್ ಶೇಪ್, ಇಲಾಂಗೇಟೆಡ್ ಟ್ಯೂಬ್ ಲೈಕ್. ನಾರ್ಮಲ್ ಆಗಿ ಈ ಶೇಪನ್ನು ನಾವು ಯಾವುದಕ್ಕೆ ನೋಡ್ತೀವಿ? ಸ್ವೀಟ್ ಪೊಟ್ಯಾಟೋ, ದಟ್ ಈಸ್ ಗೆಣಸು.
ಸ್ವೀಟ್ ಪೊಟ್ಯಾಟೊ ಈ ಥರ ಸ್ಪಿಂಡಲ್ ಶೇಪ್ ಒಳಗಿರ್ತದೆ, ಬಟ್ ಬಟಾಟೆ ನಾರ್ಮಲ್ಲಾಗಿ ಗಡ್ಡೆ ಥರ ಇರ್ತದೆ, ಅದಕ್ಕೆ ಇಲಾಂಗೇಟೆಡ್ ಶೇಪ್ ಇರುವುದಿಲ್ಲ. ಬಟ್ ವೆನ್ ನಾರ್ಮಲ್ ಪೊಟ್ಯಾಟೊ ಪ್ಲಾಂಟ್ ಗೆಟ್ಸ್ ಇನ್ಫೆಕ್ಷನ್ ಫ್ರಾಮ್ ವೈರಾಯ್ಡ್, ದ ಶೇಪ್ ಆಫ್ ದ ಟ್ಯೂಬರ್ ಚೇಂಜಸ್ ಟು ಸ್ಪಿಂಡಲ್ ಶೇಪ್. ಯಾವಾಗ ಪೊಟ್ಯಾಟೊ ಪ್ಲಾಂಟಿಗೆ ವೈರಾಯ್ಡ್ದಿಂದ ಇನ್ಫೆಕ್ಷನ್ ಆಗ್ತದೆ, ಈ ಥರ ಗಡ್ಡೆಗಳು ಬರಲಾರ್ದೇನೆ ಟ್ಯೂಬರ್ದ ಶೇಪು ಇಲಾಂಗೇಟ್ ಆಗ್ತದೆ, ಆ್ಯಂಡ್ ದಿಸ್ ಡಿಸೀಸ್ ಈಸ್ ಕಾಲ್ಡ್ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ಹಿ ವಾಸ್ ಡೂಯಿಂಗ್ ದ ರಿಸರ್ಚ್, ಯಾಕೆ ಈ ಥರ ಪೊಟ್ಯಾಟೊ ಟ್ಯೂಬರ್ದ ಶೇಪ್ ಇಲಾಂಗೇಟ್ ಆಗ್ಲಿಕ್ಕತ್ತದೆ, ವಾಟ್ ಈಸ್ ದ ರೀಸನ್ ಫಾರ್ ಸ್ಪಿಂಡಲ್ ಶೇಪ್ ಆಫ್ ದ ಪೊಟ್ಯಾಟೊ. ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ರಿಸರ್ಚ್ ಡೇನಿಯರ್ ಒಟ್ಟೊ ಡಿಸ್ಕವರ್ಡ್ ದ ಆರ್ ಎನ್ ಎ ಮಾಲಿಕ್ಯೂಲ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಪಿಂಡಲ್ ಶೇಪ್ ಆಫ್ ದ ಟ್ಯೂಬರ್, ಆ್ಯಂಡ್ ಆ್ಯಸ್ ಇಟ್ ಈಸ್ ಸಿಮಿಲರ್ ಟು ದಟ್ ಆಫ್ ವೈರಸ್ ಇನ್ ಹ್ಯಾವಿಂಗ್ ದ ಆರ್ ಎನ್ ಎ, ಹೀ ಕಾಲ್ಡ್ ಇಟ್ ಆ್ಯಸ್ ವೈರಾಯ್ಡ್. ಅದು ಆರ್ ಎನ್ ಎ ಏನು ವೈರಾಯ್ಡ್ ಒಳಗದ, ಅದು ವೈರಸ್ಸಿಗೆ ಸಿಮಿಲಾರಿಟೀಸನ್ನು ತೋರಿಸೋದ್ರಿಂದ ಅದನ್ನೇನಂತ ಕರೆದ್ರು ಇವರು ವೈರಾಯ್ಡ್ ಅಂತ ಕರೆದ್ರು. ಅಂದ್ರೆ ವೈರಾಯ್ಡ್ಸ್ ಯಾವಾಗ ಡಿಸ್ಕವರ್ ಆದೋ, ವೈರಾಯ್ಡ್ಸ್ ವೇರ್ ಡಿಸ್ಕವರ್ಡ್ ವೈಲ್ ಸ್ಟಡಿಯಿಂಗ್ ದ ರೀಸನ್ ಫಾರ್ ದ ಡಿಸೀಸ್ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ಇಸ್ ಇಟ್ ಕ್ಲಿಯರ್? ದೆನ್ ವಾಟ್ ಆರ್ ದ ಕಾಮನ್ ಸಿಂಪ್ಟಮ್ಸ್ ಪೊಟ್ಯಾಟೊ ಪ್ಲಾಂಟಿಗೆ ಈ ವೈರಾಯ್ಡ್ದಿಂದ ಇನ್ಫೆಕ್ಷನ್ ಆದಾಗ ಅದು ಏನು ರೋಗದ ಲಕ್ಷಣಗಳನ್ನು ತೋರಿಸ್ತದೆ? ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ಸಿಂಪ್ಟಮ್ಸ್ ಅಂದರೆ ರೋಗದ ಲಕ್ಷಣಗಳು. ಎವ್ರಿ ಡಿಸೀಸ್ ಹ್ಯಾಸ್ ಇಟ್ಸ್ ಓನ್ ಸಿಂಪ್ಟಮ್ಸ್. ಪ್ರತಿಯೊಂದು ರೋಗಕ್ಕೆ ಅದರದೇ ಆದ ರೋಗದ ಲಕ್ಷಣಗಳು ಇದ್ದೇ ಇರ್ತವೆ. ಅದಕ್ಕೆ ನೀವು ವಿಸಿಟ್ ದ ಹಾಸ್ಪಿಟಲ್, ಏನಾರೇ ಆರಾಮಿಲ್ಲಂತ ನೀವು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದಾಗ ನಿಮ್ಮನ್ನು ನೋಡಿದ ತಕ್ಷಣವೇ ಯಾವ ಡಾಕ್ಟರು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡಂಗಿಲ್ಲ. ಅಂದರೆ ಇಂಥ ಉಳಿಗೆ ತೊಗೊರಿ, ಇಂಥ ತೊಗೊರಿ ಅಂತ ಏನೂ ಹೇಳಂಗಿಲ್ಲ. ಫಸ್ಟ್ ನಿಮ್ಮನ್ನು ಕೇಳ್ತಾರೆ ಏನಾಗ್ಲಿಕ್ಕತ್ತದ, ನಿಮ್ಗೇನು ಪ್ರಾಬ್ಲಮ್ ಆಗ್ಲಿಕ್ಕತ್ತದ. ಮೀನ್ಸ್ ಅವ್ರು ಯಾಕೆ ಈ ಪ್ರಶ್ನೆ ಕೇಳ್ತಾರಂದರೆ ಡಾಕ್ಟರ್ ಈಸ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್ ಅಬೌಟ್ ಸಿಂಪ್ಟಮ್ಸ್. ಆ ರೋಗದ ಲಕ್ಷಣಗಳ ಬಗ್ಗೆ ಮಾಹಿತಿನ ತಿಳ್ಕೋತಾರೆ. ಸೊ ದ್ಯಾಟ್ ದೆ ವಿಲ್ ಡಿಸೈಡ್ ಏನಾಗ್ಲಿಕ್ಕತ್ತದ ಇವರಿಗೆ, ಯಾವ ಡಿಸೀಸ್ ಬಂದದಂತ ಹೇಳಿ ಆ ಲಕ್ಷಣಗಳನ್ನು ತಿಳ್ಕೊಂಡಾಗ ಗೊತ್ತಾಗ್ತದೆ. ದೆನ್ ಫೈನಲಿ ಡಾಕ್ಟರ್ ವಿಲ್ ಗಿವ್ ದ ಪ್ರಿಸ್ಕ್ರಿಪ್ಷನ್, ಅವರೇನೋ ಮೆಡಿಸಿನ್ ಬರೆದು ಕೊಡ್ತಾರೆ. ಸೊ ಯಾವುದೇ ಒಂದು ಡಿಸೀಸ್ ತೊಗೊಂಡಾಗ ಅದಕ್ಕೆ ಅದರದೇ ಆದ ಸಿಂಪ್ಟಮ್ಗಳು ಇದ್ದೇ ಇರ್ತಾವೆ. ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಸ್ಪಿಂಡಲ್ ಟ್ಯೂಬರ್, ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ಆರ್, ಇಟ್ ಇನ್ಕ್ಲೂಡ್ಸ್ ಕಲರ್ ಚೇಂಜಸ್ ಇನ್ ದ ಫೋಲಿಯೇಜ್ ಆ್ಯಂಡ್ ಸ್ಮಾಲರ್ ಲೀವ್ಸ್. ಅಂದರೆ ಪೊಟ್ಯಾಟೊ ಪ್ಲಾಂಟ್ ಒಳಗಿದ್ದಂಥ ಹಳೆ ಎಲೆಗಳು, ಓಲ್ಡ್ ಅಂದರೆ ಫುಲ್ಲಿ ಡೆವಲಪ್ ಆದಂಥ ಲೀವ್ಸ್ ಇರ್ಬೋದು ಅಥವಾ ಯಂಗ್ ಲೀವ್ಸ್ ಇರಬಹುದು, ಆ ಎಲೆಗಳ ಕಲರ್ ಏನಾಗ್ತದೆ ಚೇಂಜ್ ಆಗ್ತದೆ. ಆ್ಯಂಡ್ ಸ್ಪಿಂಡಲ್ ಲೈಕ್ ಇಲಾಂಗೇಷನ್ ಆಫ್ ದ ಟ್ಯೂಬರ್, ದ್ಯಾಟ್ ಐ ಹ್ಯಾವ್ ಶೋನ್ ಹಿಯರ್. ನಾರ್ಮಲ್ಲಾಗಿರೋವಂಥ ಪೊಟ್ಯಾಟೊ ಇನ್ಫೆಕ್ಷನ್ ಆಯಿತು ವೈರಾಯ್ಡ್ಲೆ ಅಂದರೆ ಅದು ಯಾವ ಶೇಪಿಗೆ ಟರ್ನ್ ಆಗ್ತದೆ, ಇಲಾಂಗೇಟೆಡ್ ಸ್ಪಿಂಡಲ್ ಲೈಕ್ ಅಪಿಯರೆನ್ಸ್. ಸೊ ಕಲರ್ ಆಫ್ ದ ಲೀವ್ಸ್, ಓಲ್ಡ್ ಆ್ಯಸ್ ವೆಲ್ ಆ್ಯಸ್ ಯಂಗ್ ಲೀವ್ಸ್ ಚೇಂಜಸ್, ಆ್ಯಂಡ್ ಶೇಪ್ ಆಫ್ ದ ಟ್ಯೂಬರ್ ಬಿಕಮ್ಸ್ ಇಲಾಂಗೇಟೆಡ್, ದಟ್ ಈಸ್ ಸ್ಪಿಂಡಲ್. ಇವನ್ ದಿಸ್ ವೈರಾಯ್ಡ್ ಈಸ್ ಇನ್ಫೆಕ್ಟಿಂಗ್ ಟೊಮ್ಯಾಟೊ, ನಾಟ್ ಓನ್ಲಿ ಪೊಟ್ಯಾಟೊ, ಟೊಮ್ಯಾಟೋಕ್ಕೂ ಇನ್ಫೆಕ್ಟ್ ಮಾಡ್ತದೆ. ಆ್ಯಂಡ್ ಇಟ್ ಶೋಸ್ ದ ಸಿಂಪ್ಟಮ್ಸ್. ಟೊಮ್ಯಾಟೋಕ್ಕೆ ಇನ್ಫೆಕ್ಷನ್ ಆದರೆ ಏನು ಸಿಂಪ್ಟಮ್ ಬರ್ತಾವೆ ನೋಡ್ರಿ, ಇಟ್ ಇನ್ಕ್ಲೂಡ್ ಸ್ಟಂಟೆಡ್ ಗ್ರೋತ್, ಅಂದರೆ ಗಿಡದ ಬೆಳವಣಿಗೆ ಕಡಿಮೆ ಆಗ್ತದೆ. ಕುಂಠಿತ ಅಂತ ಏನು ಕರಿತೀವಿ ಅಂದರೆ ಅದರದ್ದು ಹೈಟ್ ಒಟ್ಟೆ ಇನ್ಕ್ರೀಸ್ ಆಗಂಗಿಲ್ಲ. ದ ಹೈಟ್ ಆಫ್ ದ ಪ್ಲಾಂಟ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಸ್ಟಂಟೆಡ್ ಗ್ರೋತ್ ವಿತ್ ಎ ಬಂಚಿ ಟಾಪ್, ಅಂದರೆ ಸ್ಟೆಮ್ಮದ ತುದಿಗೆ ಗುಂಪಾಗಿ ಲೀವ್ಸ್ ಬೆಳ್ಕೋತಾವೆ. ನಾರ್ಮಲ್ಲಾಗಿ ಎಲ್ಲ ಕಡೆಗೂ ಸ್ಟೆಮ್ ಮೇಲೆ ಲೀವ್ಸ್ ಬೆಳಿಬೇಕು, ಬಟ್ ಪೊಟ್ಯಾಟೊ ಪ್ಲಾಂಟಿಗೆ ಯಾವಾಗ ಟೊಮ್ಯಾಟೊ ಪ್ಲಾಂಟಿಗೆ ಯಾವಾಗ ವೈರಾಯ್ಡ್ದಿಂದ ಇನ್ಫೆಕ್ಷನ್ ಆಗ್ತದೆ, ಆ ಪ್ಲಾಂಟದ ಹೈಟ್ ಕಡಿಮೆ ಆಗ್ತದೆ, ಸ್ಟೆಮ್ಮದ ತುದಿಗೆ ಒಂದೇ ಕಡೆ ಲೀವ್ಸ್ ಬೆಳ್ಕೋತಾವೆ. ಇದನ್ನು ಬಂಚಿ ಟಾಪ್ ಅಂತ ಕರೀತಾರೆ. ಆ್ಯಂಡ್ ಇವನ್ ಇಟ್ ಈಸ್ ಕಾಸ್ಡ್ ಬೈ ಶಾರ್ಟನ್ಡ್ ಇಂಟರ್ ನೋಡ್ಸ್.
इंटर नोड स्टेम इज डिफरेंशिएटेड इंटू टू पार्ट्स नोड एंड इंटर नोड कब्ब तक इफ यू टेक द शुगर केन ಅಲ್ಲಿ ನಡಬರ್ಕ ಗಂಟು ಥರ ಸರ್ಕಲ್ ಸರ್ಕಲ್ ಕಾಣಿಸ್ತಾವ ಆ ಸರ್ಕಲ್ಗಳಿಗೆ ಏನಂತ ಕರಿಬೇಕು ನೋಡ್ಸ್ ಅಂತ ಕರಿತೀವಿ ಎರಡು ನೋಡ್ಗಳ ಮಧ್ಯಕ್ಕಿರೋ ಜಾಗಾನ ಇಂಟರ್ ನೋಡ್ ಅಂತ ಕರೀತಾರೆ ವೆನ್ ಇಂಟರ್ ನೋಡ್ ಲೆಂಥ್ ಡಿಕ್ರೀಸಸ್ ಯಾವಾಗ ಇಂಟರ್ ನೋಡದ ಲೆಂಥ್ ಕಡಿಮೆ ಆಗ್ತದ ಅಲ್ಲೇ ಸ್ಟೆಮ್ದ ಹೈಟ್ ಕಡಿಮೆ ಆಕೋತ ಹೋಗ್ತದ ಸೊ ಪ್ಲಾಂಟ್ ಹೈಟು ಆಬ್ವಿಯಸ್ಲಿ ಕಡಿಮೆ ಆಗ್ತದ ಆ್ಯಂಡ್ ಲೀವ್ಸ್ ಗೆಟ್ಸ್ ದ ಬಂಚಿ ಅಪಿಯರೆನ್ಸ್ ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ದ ವೈರಾಯ್ಡ್ ಇನ್ಫೆಕ್ಷನ್ ವಿಚ್ ವೇರಿ ಅದು ಪೊಟ್ಯಾಟೊ ಒಳಗೆ ಬೇರೆ ಥರ ಅದ ಟೊಮ್ಯಾಟೊ ಒಳಗೆ ಬೇರೆ ಥರ ಅದ ಬಟ್ ವೈರಾಯ್ಡ್ಸ್ ಆರ್ ಕೆಪೇಬಲ್ ಆಫ್ ಇನ್ಫೆಕ್ಟಿಂಗ್ ಪೊಟ್ಯಾಟೊ ಆಸ್ ವೆಲ್ ಆಸ್ ಟೊಮ್ಯಾಟೊ ಸೊ ದ ಪ್ಲಾಂಟ್ ಡಿಸೀಸ್ ಕಾಸ್ಡ್ ಬೈ ದ ವೈರಸ್ ಈಸ್ ಕಾಲ್ಡ್ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ What is that potato spindle tuber disease? The shape of the normal potato changes to elongated spindle-like appearance. Hence, it is called potato spindle tuber disease. And viroids are made up of only RNA molecule. And that RNA is single-stranded and circular. It is not coding for any protein. The viroids are capable of infecting only the plants. Disease caused by the viroid is potato spindle tuber disease. Credit of discovering the viroids goes to Theodore Otto Denier. So these are the aspects with relation to the study of viroids. Hope this explanation is clear for you. Thank you.